ಈ ಕರಿ ನೀನು ಸೂಲಿ ಮೇಲೆ ಎಲ್ಲಿ ಕರಿತೆ ಅಲ್ಲಿಗೆ ಬರ್ತಾನೆ ನಾನು. ಏನು ದೊಡ್ಡ ವಿದ್ವಾಂಸ ಅವನು, ದೊಡ್ಡ ಚಿಂತಕ ಅಂತ. ಚಿಂತಕ ಅಲ್ಲ ನೀನು, ಇವನು ಮಾತು ಕೇಳಕ್ಕೆ ನಾವೇನು ಕಿವಿಯಾಗ ಹೂ ಆಟ್ಕೊಂಡವ ಲಾಯರ್ಗಳು ಏನು ಹಂಗೆ ಹುಡುಗಾಟಿಗೆ ನಾವು ನ್ಯಾಯಾಂಗದೊಳಗೆ ಫೋಟೋ ಹಾಕಿರೋದು ಗಾಂಧೀಜಿದ. ಈ ಸೂಲಿ ಬೆಲೆ ಹೇಳಿದ್ದು ನಾವು ಕೇಳ್ಬಿಡ್ಬೇಕಾ? ಸೂಲಿ ಬೆಲೆ, ಇವನಿಗೆ ಯಾವ ಡಿಗ್ರಿನೂ ಆಗಿಲ್ಲ, ಇವನು ಯಾವ ವಿದ್ಯಾವಂತನೂ ಅಲ್ಲ, ಇವನು ಯಾವ ಚಿಂತಕನೂ ಅಲ್ಲ, ಇವನು ಮಾತಾಡೋದೊಂದು ಕಲ್ತು ಬಿಡ್ತಾನೆ ಸುಳ್ಳು. ನಮ್ಮ ಸಿದ್ದರಾಮಯ್ಯನವರ ಸರ್ಕಾರವನ್ನು ಬ್ರಿಟಿಷರ ಸರ್ಕಾರಕ್ಕೆ ಹೋಲಿಸ್ತಾನೆ ಇಂಡೈರೆಕ್ಟಾಗಿ. ಗಾಂಧೀಜಿ ಕೊಲೆಯನ್ನು ಕೊಂದವರನ್ನು ಗೌರವಿಸ್ತಾನೆ. ಸಾವರ್ಕರ್ ಇವನು ಮನಿ ದೇವರು, ಗೂಡ್ಸೆ ಇವನು ಮನಿ ದೇವರು, ಗೂಡ್ಸೆ ಸಾವರ್ಕರ್ನ ವಂಶಸ್ಥ ಇವನು. ಇವನೇನು ಮಾತಾಡಿದಾನು ನೋಡ್ರಿ, ಇವನಿಗೆ ಸರಿಯಾದ ಉತ್ತರ ಕೊಡ್ತಾನೆ. ಇವತ್ತು ನಾನು ಸ್ವಾತಂತ್ರ್ಯ ಸಿಕ್ಕು 5 ತಿಂಗಳ ನಂತರ ಬ್ರೂಟಲ್ ಆಗಿ 3 ಗುಂಡನ್ನು ಹಾರಿಸಿ ಕೊಲ್ತಾನಲ್ಲ ಅವನು ಗೂಡ್ಸೆ, ನಾಚಿಕಾಗಲ್ಲ ಇವನಿಗೆ. ಕಾಲಪಾನಿ ಕಾಲಪಾನಿ ಅಂತ ಹೇಳ್ತಿರಲ್ಲ, ಕ್ರೂರವಾಗಿ ಒಬ್ಬ ಮುದುಕನನ್ನು ಕೊಂದಂತ ಹೇಡಿಗಳನ್ನು ಓಲೈಸ್ತೀಯಲ್ಲ ಸೂಲಿ ಬೆಲೆ, ನೀನು ನೀನು ಯಾವ ಸೀಮೆ ಅವನು, ಏನು ಚಿಂತಕ ನೀನು? ಕೊಲೆ ಮಾಡೋದು ನಮ್ಮ ಸಂವಿಧಾನ ಧರ್ಮದಲ್ಲಿ ಬರೆದಿದೆಯಾ? ಯಾವನವನ್ನ ಕೊಲೆ ಮಾಡ್ಕೊಂತಾನೆ ಕಣಯ್ಯ, ಆಧಾರ ಮೆಚ್ಚು ಅಂತ ಅವನು ಇವನು ಕೊಲ್ತಾನೆ, ಇವನು ಅವನು ಕೊಲ್ತಾನೆ. ಮತಿಗೇಡುಗಳು, ಬುದ್ಧಿಗೇಡುಗಳು, ಪಿಪಾಸುಗಳು, ರಕ್ತ ಪಿಪಾಸುಗಳು ಅವರು. ನೀನು ಇಲ್ಲಿ ಬಿತ್ತಕ್ಕೆ ಬಂದ್ಬಿಟ್ಟಿದೆಯಲ್ಲ ಕಿವಿಯಾಗ ಹೂವು ಆಡಕ್ಕೆ ನಮಗೆ. ಗಾಂಧೀಜಿ ಪುಟ ಎಲ್ಲ ಸರ್ವೋಚ್ಚ ನ್ಯಾಯಾಲಯದಿಂದ ಹಿಡಿದು ಶ್ರೇಷ್ಠ ನ್ಯಾಯಾಲಯದಲ್ಲಿ, ಉಚ್ಚ ನ್ಯಾಯಾಲಯದಲ್ಲಿ ಎಲ್ಲ ಹಾಕ್ಕೊಂಡಿದ್ದಾರೆ, ಎಲ್ಲ ನ್ಯಾಯಾಲಯದಲ್ಲಿ, ಎಲ್ಲ ಸರ್ಕಾರಿ ಆಫೀಸ್ನಲ್ಲಿ ಹಾಕ್ಕೊಂಡರೆ, ಅದ್ರ ಬಗ್ಗೆ ಹೇಳುವ ನೀನು ನಾಚಿಲ್ದವನೆ, ಅದ್ರ ಬಗ್ಗೆ ಹೇಳ. ಸಾವರ್ಕರ್ ಪೋಟೋ ಹಾಕ್ಸಿ ನೀನು ಕೋರ್ಟ್ನಲ್ಲಿ ನೋಡೋಣ, ಹಂಗಾರೆ ಗುಡ್ಸೇನ್ ಪೋಟೋ ಹಾಕ್ಸಿ ನೀನು. ದೇಶ ವಿರೋಧಿಗಳನ್ನು, ದೇಶದ್ರೋಹಿಗಳನ್ನು, ಏನು ಗಾಂಧೀಜಿ ಕೊಂದಂಥ ದೇಶದ್ರೋಹಿ ಗೂಡ್ಸೇನನ್ನು ಓಲಿಸ್ತೀಯ ನೀನು, ನಾಚಿಕಾಗಲ್ಲ ನಿನಗೆ? ಏನು ಮಾಡಂಗದಿ ನೀನು? ಏನು ದೌರ್ಜನ್ಯದಿಂದ, ಬಲಾತ್ಕಾರದಿಂದ, ತೋಳಬಲದಿಂದ ಹೆದರ್ಸಕ್ಕೆ ಬರ್ತೀರ ನೀವು? ಹಿಟ್ಲರ್ ಅಂತೀರ ಸಿದ್ದರಾಮಯ್ಯ ಸರ್ಕಾರನ? ಏನು ನಿಮ್ಮದು ಅಲ್ಲಿ ಹೋಗಿ ಎಮ್ಕನ ಮರಿಗಡೆಯಲ್ಲಿ ಕಡಿದು ಬಂದು ಜಾರಕಿಹೊಳಿಯವರು ಏನೋ ಹಿಂದೂ ಧರ್ಮದ ಬಗ್ಗೆ ಏನೋ ಒಂದು ಹೇಳಿದಕ್ಕೆ ಅದಕ್ಕೆ ಇದು ಇಲ್ಲ, ಡೆಫಿನಿಷನ್ ಇಲ್ಲ ಅಂತ ಹೇಳಿದಕ್ಕೆ ಹೋಗಿ ಅಲ್ಲೊಂದು ದೊಡ್ಡ ಒಂದು ಇದನ್ನ ಮಾಡಿ ಬಂದ್ಬಿಟ್ಟು ನಮ್ಮ ಇಡೀ ರಾಜ್ಯನೇ ಕೊಂಡಾಡಿ ಆರಿಸಿದಂತಿದೆ 135 ನಾಚಿಗಿಲ್ದವನು. ಹಿಟ್ಲರ್ ಸರ್ಕಾರ ಇದು ಅಂತಿದ್ದಾನೆ, ಸೇರ್ಕೆ ಹಿಟ್ಲರ್ ಸರ್ಕಾರನ ಇದು ನಾಚಿಕಾಗಲ್ಲ ನಿನಗೆ? 40% ಸರ್ಕಾರದ ಅನ್ನಕ್ಕೆ ನೀಗೇನಾಗಿದೆ ದಾಳಿ? ಅವನು ಬಾಂಬ್ ಇಟ್ಟನಲ್ಲ ಅದೇ, ಅದ್ರ ಬಗ್ಗೆ ಮಾತಾಡು. ಗೌರಿ ಲಂಕೇಶನ್ ಕೊಂದ್ರಲ್ಲ ಅದ್ರ ಬಗ್ಗೆ ಮಾತಾಡು. ಉನಾವನ್ನ ಯಾವನ ಕೆಡಿಸಿ ರೇಪ್ ಮಾಡಿದ್ನಲ್ಲ ಅದ್ರ ಬಗ್ಗೆ ಮಾತಾಡು. ಕರೋನಾ ಬಂದತ್ತಲ್ಲ ಅದ್ರ ಬಗ್ಗೆ ಮಾತಾಡು. ಎಲ್ಲಿ ಒಕ್ಕಂಡಿದ್ದಿ ಕರೋನಾದ ಬಗ್ಗೆ? ಯಾವನಿಗೆ 5 ಪೈಸೆ ಖರ್ಚು ಮಾಡಿದೆ ನೀನು ಕರೋನಾದಾಗ? 25 ಲಕ್ಷ ಖರ್ಚು ಮಾಡಿದ್ದಾನೆ ಕರೋನಾದಾಗ. ಬಟ್ ನಿನ್ನ ಭಾಷಣ ಕೇಳಿ ಬಡವ್ರು ಹುಡುಗರೆಲ್ಲ ಹತ್ಯೆಯಾಗಿ ಮಾಡಿ ಏನೇನೋ ಮಾಡಿ ಜೈಲು ಸೇರಿದ್ದಾವೆ. ನೀನು ಮಾಡೋದನ್ನ ಮಂದಿಗೇನು ಪ್ರಚೋದನೆ ಮಾಡ್ತೀಯಲ್ಲ ಆ ಕೆಲಸ ನೀನು ಮಾಡು, ನೀನು ಮಾಡಿ ತೋರಿಸು. ಓಹೋ ಇವ್ರ ಮಾತು ಇವ್ರ ಬಗ್ಗೆ ಮಾತಾಡಿಬಿಟ್ರೆ ಏನೇನೋ ದೊಡ್ಡ ಏನು ಎದುರು ಮಾಡಿಬಿಡ್ತಾರಂತೆ. ಏನು ಮಾಡ್ತೀರಿ? ಗುಂಡು ಹಾಕ್ತೀರಿ? ಗುಡ್ಸೇನ ಗುಂಡು ಹಾಕ್ತೀರನಾ ಹೇಳೋದು? ಗಾಂಧೀಜಿ ಕೆಟ್ಟವ್ರು ಅಂತ ನೀನೇನು ಹೇಳೋದು? ಗಾಂಧೀಜಿನೇ ದೇವರು ಅಂತ ನಾವು ನಂಬಿರೋರು, ಏನು ಏನು ಮಾಡೋ ನೀನು? ನಾವು ನಮ್ಮ ನಂಬಿಕೆ ಇದು, ನಾವು ನಂಬ್ತೇವೆ ಜನ, ನಾವು ಓದಿದ್ದೇವೆ ಅದನ್ನು. ಓಹೋ ಗೂಡ್ಸೆ ಹೆಗಡಬಾರ್ದು, ಪಠ್ಯಪುಸ್ತಕ ಸೇರ್ಸೋನವನು. ಈಗ ಅದ ನೋಡು ಮಧು ಬಂಗಾರಪ್ಪ ಎಲ್ಲ ತೆಗೆದು ತೆಗೆದು ಒಗಿತಾನೀಗ. ಇವು ಮನೆ ನಾಯಿನೂ ಸತ್ತಲ್ಲ, ಇವನು ಮನೆ ನಾಯಿನೂ ಸತ್ತಲ್ಲ. ಸೂಲಿ ಬೆಲಿದು ಪುಂಗಿ ಓದಕ್ಕೆ ಬರ್ತಾನಿಲ್ಲ, ಪುಂಗಿ ಓದಾಕ. ಇಂಥವು ಪುಂಗಿ ಓದಿ ಓದಿ BJP ಸೋಲಿಸಿ ಯಾತಗೂ ಬರೋದಂಗೆ ಮಾಡಿಟ್ರು. ಪ್ರಾಮಾಣಿಕರೆಲ್ಲ ಸೋತು ಕುಂತರು. ಪುಂಗಿದಾಸರು ಆ ಚಿಗ್ಗಟ್ಟವ್ರು ಧಮಕಿ ಹಾಕಕ್ಕೆ ಬರ್ತಾರೆ. ಯಾವನೇ ಹಾಕ್ತೀರಿ ಧಮಕಿನ? ಯಾವನೇ ಸಾಯಿಸ್ತೀರಿ ನೀವು?